ಪ್ರಪಂಚದಾದ್ಯಂತ ಈ ಮಹಾಮಾರಿ ಸೃಷ್ಟಿಸಿರುವ ಅವಾಂತರ ಒಂದಲ್ಲ ಎರಡಲ್ಲ. ಹೌದು, ಚೀನಾದಲ್ಲಿ ಆರಂಭವಾಗಿ ಇಡೀ ಪ್ರಪಂಚಕ್ಕೆ ನಡುಕ ಹುಟ್ಟಿಸಿರುವ ಮಹಾಮಾರಿ ಒಂದಾದ ಮೇಲೆ ಒಂದು ದೇಶಕ್ಕೆ ಹರಡಿ ಇದೀಗ ಇಡೀ ಪ್ರಪಂಚವನ್ನೇ ಆಹುತಿ ತೆಗೆದುಕೊಳ್ಳುತ್ತಿದೆ. ಇಂತಹ ಕಷ್ಟದ ಸಮಯದಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಇದು ಮತ್ತಷ್ಟು ಹರಡದಂತೆ ಕ್ರಮ ಕೈಗೊಳ್ಳುತ್ತಿವೆ. ಇನ್ನು ಸಾರ್ವಜನಿಕರು, ಸಿನಿಮಾ ನಟರು, ಬಿಸಿನೆಸ್ಮನ್ಗಳು ಎಲ್ಲರೂ ಸೇರಿದಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಪ್ರಧಾನಮಂತ್ರಿ ಮೋದಿಯವರು ಎಲ್ಲರಲ್ಲೂ ಮನವಿ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಡಿ, ಅದರಿಂದ ಈ ಮಹಾಮಾರಿಯ ವಿರುದ್ಧ ಹೋರಾಡಲು ನಮಗೆ ಸಹಾಯವಾಗುತ್ತದೆ ಅಂತ ಕೇಳಿಕೊಂಡಿದ್ದರು. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಈ ಮನವಿಗೆ ಸ್ಪಂದಿಸಿರುವ ಮೊದಲ ನಾಯಕ ನಟರಾಗಿ ಇದೀಗ ಪುನೀತ್ ರಾಜ್ಕುಮಾರ್ ರವರು ಹೊರಹೊಮ್ಮಿದ್ದು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ. ಹೌದು, ಇವರು ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕೈಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಗೊತ್ತಾದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಹಾಗಾದರೆ ಏನಿದೆ ಸುದ್ದಿ, ಪೂರ್ತಿ ವಿಡಿಯೋ ನೋಡೋಣ ಬನ್ನಿ. ನೋಡುವ ಮುನ್ನ ಪುನೀತ್ ರಾಜ್ಕುಮಾರ್ ರವರು ಮಾಡಿದ ಈ ಒಳ್ಳೆಯ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಈಗಾಗಲೇ ಹಿಂದಿಯಲ್ಲಿ ಅಕ್ಷಯ್ ಕುಮಾರ್ ರವರು ಸುಮಾರು 25 ಕೋಟಿ ರೂಪಾಯಿಗಳನ್ನು, ಇನ್ನು ತೆಲುಗಿನಲ್ಲಿ ಪ್ರಭಾಸ್ ರವರು 4 ಕೋಟಿ ರೂಪಾಯಿಗಳನ್ನು, ಮಹೇಶ್ ಬಾಬು 2 ಕೋಟಿ, ರಾಮ್ ಚರಣ್ 70 ಲಕ್ಷ, ಹೀಗೆ ಎಲ್ಲ ನಾಯಕ ನಟರುಗಳು ಕೂಡ ತಮ್ಮ ಕೈಲಾದಷ್ಟು ಸಹಾಯವನ್ನು ಆಯಾ ಸರ್ಕಾರಗಳಿಗೆ ಕೊಟ್ಟಿದ್ದವು. ಇನ್ನು ಇತ್ತ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ನಾಯಕ ನಟರಾದ ದರ್ಶನ್, ಕಿಚ್ಚ ಸುದೀಪ್, ಯಶ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ರವರ ಅಭಿಮಾನಿಗಳು ಅಲ್ಲಲ್ಲಿ ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡುತ್ತಿದ್ದರು. ಆದರೆ ನಾಯಕ ನಟರುಗಳು ಮಾತ್ರ ಇದುವರೆಗೂ ಯಾರೂ ತಮ್ಮ ಕೈಲಾದಷ್ಟು ದುಡ್ಡನ್ನು ಕೊಟ್ಟಿರಲಿಲ್ಲ. ಆದರೆ ಇದೀಗ ಪುನೀತ್ ರಾಜ್ಕುಮಾರ್ ರವರು ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಅವರ ಮನೆಯಲ್ಲಿ ಇಂದು ಭೇಟಿ ಮಾಡಿ 50 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಕೊಟ್ಟಿದ್ದಾರೆ. ಹೌದು, ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 50 ಲಕ್ಷ ರೂಪಾಯಿಗಳು ದೇಣಿಗೆಯನ್ನು ಪುನೀತ್ ರಾಜ್ಕುಮಾರ್ ರವರು ಕೊಟ್ಟಿದ್ದು ನಾನು ಡಾಕ್ಟರ್ ರಾಜ್ಕುಮಾರ್ ರವರ ಮಗ ಅಂತ ಪ್ರೂವ್ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ರವರು ಮಾಡಿರುವ ಈ ದೊಡ್ಡ ಕೆಲಸ ಎಲ್ಲ ನಾಯಕ ನಟರಿಗೂ ಕೂಡ ಉದಾಹರಣೆಯಾಗಲಿ. ಇವರನ್ನು ನೋಡಿ ಬೇರೆ ಎಲ್ಲ ನಾಯಕ ನಟರುಗಳು ಕೂಡ ತಮ್ಮ ಕೈಲಾದಷ್ಟು ದೇಣಿಗೆಯನ್ನು ಕೊಡಲಿ ಅಂತ ನಾವು ನೀವು ಕೇಳಿಕೊಳ್ಳೋಣ. ಈ ಬಗ್ಗೆ ನೀವೇನಂತೀರಾ? ಪುನೀತ್ ರಾಜ್ಕುಮಾರ್ ರವರ ದೊಡ್ಡ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು